ಮಳೆಗಾಲಕ್ಕಿಂತ ಮುಂಚೆ ಸಭೆಯ ಬಗ್ಗೆ ತುಂಬಾ ಅನಿಸಿಕೆ ಹೇಳಿ ಸರ್. ಇದು ನಾವು ಒಟ್ಟು ಕುಂದಾಪುರ ಚಿತ್ರಗಳು ಸಿಕ್ಕಿದೆ. ಮೈನ್ ಇರ್ತಕ್ಕಂಥದ್ದು ನೀರಿನ ಸಮಸ್ಯೆ ಒಂದು, ಮತ್ತು ನೀರಿನ ಸಮಸ್ಯೆ ಪೂರೈಕೆ ಮಾಡಿಕೊಳ್ಳಿಕ್ಕೆ ಡೀಮ್ಡ್ ಪವರ್ಷ್ಟು ಆರೋಗ್ಯಗಳ ಸಮಸ್ಯೆ. ಯಾಕೆ ಸರ್ಕಾರಿ ಜಾಗಗಳಿಲ್ಲ? ಎಲ್ಲರೂ ಸಹಿತ 90% ಉಳ್ಳವರಿಗೆ ಸರ್ಕಾರಿ ಜಾಗಗಳನ್ನು ಅಕ್ರಮಸಕ್ರಮ ಮಂಜೂರು ಮಾಡಿಕೊಟ್ಟಿದ್ದೀರಿ. ಎಲ್ಲರೂ ಸಹಿತ ನೀವು ದುಡ್ಡು ಕೊಡ್ತಾ ಪರಿಸ್ಥಿತಿ ಇದೆಲ್ಲ ಟೋಟಲ್ ಒಟ್ಟಾರ ಸಮಸ್ಯೆಗಳು ನಿಲ್ಲಿಸುತ್ತಿದೆ. ಈ ಒಟ್ಟಾರ ಸಮಸ್ಯೆಗಳು ಪರಿಹಾರ ಹೇಗೆ ಮಾಡ್ತೀವಿ? ಎಲ್ಲ ಈಗ ಡೀಮ್ಡ್ ಫಾರೆಸ್ಟು ಅಥವಾ ರಿಸರ್ವ್ ಫಾರೆಸ್ಟ್ ಇದ್ದದ್ದು ಸ್ವಲ್ಪ ಸಮಸ್ಯೆ ಉಂಟು. ಅದನ್ನು ಸರಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲೇ ಮಾಡಬೇಕು ಈ ಯೋಜನೆಗಳಿಗೆಲ್ಲ. ಈಗ ನಿನ್ನೆ ಇವರು ಹೇಳಿದರು, ಅಲ್ಲಿ ಹೊಸಂಗಡಿಯಲ್ಲಿ ಸಹ ರಿಸರ್ವ್ ಫಾರೆಸ್ಟ್ನಲ್ಲೇ ಬರ್ತದೆ ಟ್ಯಾಂಕ್ಗಳು ಪೂರ ಅವರ ಶುದ್ಧೀಕರಣ ಘಟಕಗಳೆಲ್ಲ. ಅದರಿಂದ ಸ್ವಲ್ಪ ಹಿನ್ನಡೆ ಆಗ್ತದೆ ರಿಸರ್ವ್ ಫಾರೆಸ್ಟ್ ಇದ್ದರೆ. ಅದನ್ನು ಆದಷ್ಟು ಒಂದ ಬೇರೆ ರೆವಿನ್ಯೂ ಜಾಗ ಉಂಟಾ ಅಂತೇಳಿ ಆಲ್ಟರ್ನೇಟಿವ್ ಅದೇ ಹೈಟ್ನಲ್ಲಿ ಸಿಗಬೇಕಲ್ಲ, ಲೆವೆಲ್ ಇದ್ದದ್ದು ಹೈಟ್ ಇದ್ದದ್ದು ಸಿಗಬೇಕು. ಅದನ್ನು ನೋಡಬೇಕು ಈ ಸರ್ಕಾರ. ಇದು ಡೀಮ್ಡ್ ಫಾರೆಸ್ಟು ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಹೇಳುವಂಥದ್ದು ಬರೀ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸಂಬಂಧ ಅಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಿರ್ಧಾರ ತಗೊಂಡು ಆ ವಿಷಯ ಆ ದಿಸೆಯಲ್ಲಿ ನಾವು ಸಹ ಮುಂದೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಮಾಡಿ ಮಾಡ್ತೇವೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ನೀವೇ ಎಲ್ಲ ಕೇಳಿದ್ದೀರಿ. ಕೆಲವು ಗ್ರಾಮ ಪಂಚಾಯತ್ನಲ್ಲಿ ಅದರ ತೀವ್ರತೆ ಸ್ವಲ್ಪ ಜಾಸ್ತಿ ಉಂಟು, ಹೆಚ್ಚಿನ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ. ಇಲ್ಲಿ ನಮ್ಮ ಕುಂದಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು 7-8 ಪಂಚಾಯತ್ನಲ್ಲಿ ನಾನು ಗುರುತು ಮಾಡಿದ ಪ್ರಕಾರ ಸ್ವಲ್ಪ ಸಮಸ್ಯೆ ಉಂಟು, ಟ್ಯಾಂಕರ್ನಲ್ಲಿ ಕೊಡ್ತಾರೆ, ಉಳಿದದ್ದೆಲ್ಲ ಬಾವಿ ಪೈಪ್ ಲೈನ್ನಲ್ಲಿ ಹೋಗ್ತಾ ಉಂಟು, ಏನು ತೊಂದರೆ ಇಲ್ಲ. ಸರ್, ನೆಹರು ಮೈದಾನ ಹಸ್ತಾಂತರ ಪ್ರೊಸೀಜರ್ ಇನ್ನೂ ಆಗಲಿಲ್ಲ, ಸರ್ವೆ ಆಗಿದೆ, ತಾಲೂಕು ಅಫೀಸಲ್ ಬಾಕಿ ಇದೆ. ತಹಶೀಲ್ದಾರ್ ಹತ್ರ ನಾನು ಮಾತಾಡಿ ಅದ್ರ ಬಗ್ಗೆ ಏನು ನನ್ನ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಹತ್ರ ನಾನು ಮಾತಾಡೋದು. ಅಲ್ಲ, ಇವಾಗ ಕುಡಿಯುವ ನೀರಿನ ಈ ಸಮಸ್ಯೆ ಇರುವುದು ಈ ವರ್ಷದ್ದಲ್ಲ, ಸಾಧಾರಣ ನಾನು ಬಂದು ನೋಡ್ತಾ ಇರೋದು 3 ದಶಕದಿಂದ. ಇನ್ನು ಎಲ್ಲಿ ಎಲ್ಲಿ ಪಂಚಾಯತ್ಗೆ ನೀರಿನ ಸಮಸ್ಯೆ ಇದು ಸೇಮ್ ಅದೇ ಸಮಸ್ಯೆ, ಪರಿಹಾರನೇ ಆಗಿಲ್ಲ. ನೀರಿನ ಮೂಲನೇ ಇಲ್ಲದೆ ನೀರು ಪೂರೈಕೆ ಹೇಗೆ ಮಾಡ್ತೀವಿ? ಅಲ್ಲ, ಈಗ ಇಲ್ಲಿ ಪ್ರತಿ ವರ್ಷ ಕುಡಿಯುವ ನೀರಿಗೆ ಹೊಸ ಹೊಸ ಬೇಡಿಕೆ ಬರ್ತದೆ, ಹೊಸ ಮನೆಗಳಾಗ್ತದೆ, ಹೊಸ ಹೊಸ ಜಾಗದಲ್ಲಿ ಮನೆ ಕಟ್ತಾರೆ ಅವರಿಗೆ. ಇದೇನು ಒಂದು ವರ್ಷದಲ್ಲಿ ಸಂಪೂರ್ಣ ಆಗುವ ವಿಚಾರಗಳಲ್ಲ, ಬೇಡಿಕೆ ನಿರಂತರ. ಅದು ಈಗ ಒಂದು ಮನೆ ಇದ್ದದ್ದು 2 ಮನೆಯಾಗಿದೆ, 2 ಮನೆ 4 ಮನೆಯಾಗಿದೆ, ಎಲ್ಲ ಮನೆ ಹೊಸ ಹೊಸ ಮನೆ ಕಟ್ಟಿದಾಗ ಕೆಲವು ಜಾಗಕ್ಕೆ ನೀರಿನ ಪೂರೈಕೆ ಸಹ ಕಷ್ಟ ಆಗ್ತಾಯಿದೆ. ಈಗ ಜಲಜೀವನ್ ಮೆಷಿನ್ನು ಅದರ ಅಡಿಯಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೈಪ್ ಲೈನ್ಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿ ಮನೆ ಮನೆಗೆ ನಳ್ಳಿ ಕೊಡುವ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ರಿಸ್ಕ್ ಇದೇ ಇರುವುದು. ಈಗ ನಮಗೂ ಟ್ಯಾಂಕು ಒಬ್ಬರಿಗೆ ಟೆಂಡರ್ ಆಗಿದೆ, ಪೈಪ್ ಲೈನ್ ಕಾಮಗಾರಿ ಒಂದು ಕಡೆಯವರಿಗೆ ಆಗಿದೆ. ಪೈಪ್ ಲೈನ್ ಕಾಮಗಾರಿಯನ್ನು ಮಾಡಿ ಮುಗಿಸಿದ್ದಾರೆ, ಈಗೆಲ್ಲ ಟ್ಯಾಂಕು ಮಾಡುವಂಥದ್ದನ್ನು ಸ್ಟ್ರಕ್ಚರ್ ಮಾಡುವಂಥದ್ದನ್ನು ಉಳಿದ ಗುತ್ತಿಗೆದಾರರಿಗೆ ಕೆಲಸ ಶುರು ಮಾಡಬೇಕಾಗ್ತದೆ. ಅದೆಲ್ಲ ಸಂಪೂರ್ಣ ಆದರೆ ನೀರಿನ ಸಮಸ್ಯೆ ಮೇಜರ್ ಈಗ ಪೂರ್ಣ ಆಗ್ತದಂತಲ್ಲ. ಈಗ ಬರುವ ವರ್ಷ ಮತ್ತು ಬೇರೆ ಜನರು ಅರ್ಜಿ ಆಗ್ತಾರೆ, ಕುಡಿಯುವ ನೀರಿಲ್ಲ, ಕೆಲವು ಭಾಗಕ್ಕೆ ನೀರೇ ಹೋಗುವುದಿಲ್ಲ ಯಾವುದು ಅಂಥ ಜಾಗಗಳಿರ್ತದೆ. ಕೆಲವು ಜಾಗದಲ್ಲಿ ರಿಸರ್ವ್ ಫಾರೆಸ್ಟು ಅಥವಾ ವೈಲ್ಡ್ ಲೈಫ್ನಲ್ಲಿ ಮಾಡಲಿಕ್ಕೆ ತೊಂದರೆ ಉಂಟು. ಈಗಿನ ಸಮಸ್ಯೆ ಎಲ್ಲ ಇದ್ದದ್ದೇ ಆಗಿದೆ. ಇರೋದು ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷ ಕೃಷಿ ರೇಷಿ ಇರುತ್ತೆ, ಮೇಡ ಮೇಳೆ ಇರ್ತದೆ. 13,000 ಇದ್ದದ್ದು ಈಗ 4,000 ಹೆಕ್ಟೇರ್. ಕೃಷಿ ಉತ್ತೇಜನಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಕೃಷಿದೆ ಸಭೆ ನಡೆಸುವಾಗ ಎಲ್ಲ ಕೃಷಿ ಅಂದರೆ ಸಭೆ ಮಾಡ್ಬೋದು ಅಥವಾ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ಆದರೆ ಯಾವುದು ಕೃಷಿ ಆಗಲಿ ಬೇರೆ ಬೇರೆ ಬೆಳೆ ಆಗಲಿ ಲಾಭದಾಯಕವಲ್ಲದ ಕೃಷಿಯನ್ನು ಜನರು ಮಾಡುವುದಿಲ್ಲ. ಸಮಸ್ಯೆ ಅದೇ. ಈ ಭತ್ತದ ಕೃಷಿಯಲ್ಲಿ ನಮಗೆ ಲಾಭದಾಯಕ ಇಲ್ಲ, ಆದ್ದರಿಂದ ಎಲ್ಲರೂ ಕೈ ಬಿಟ್ಟು ವಾಣಿಜ್ಯ ಬೆಳೆಗಳಿಗೆ ಹೋಗಿದ್ದಾರೆ. ಭತ್ತ ನಿಮಗೆ ಮೊನ್ನೆವರೆಗೆ 1 ಕ್ವಿಂಟಾಲಿಗೆ 1,600-1,700 ಇತ್ತು ಕಳೆದ ವರ್ಷ ಎಲ್ಲ, ಏನೂ ಅದರಲ್ಲಿ ಲಾಭದಾಯಕ ಅಲ್ಲ. ಮೊನ್ನೆ ಸರ್ಕಾರ MSPಯಲ್ಲಿ ಮಿನಿಮಮ್ ಸಪೋರ್ಟ್ ದರದಲ್ಲಿ ಖರೀದಿ ಮಾಡ್ತೇವೆ ಅಂತ ಹೇಳಿದ ನಂತರ ಅದು 22-23 1 ಕೆಜಿ ಒಂದು MO4 ಭತ್ತ 1 ಕ್ವಿಂಟಾಲಿಗೆ 2,200ಕ್ಕೆಲ್ಲ ಹೋಗಿದೆ.
ಲಾಭದಾಯಕವಲ್ಲದ ಕೃಷಿಯನ್ನು ಯಾರು ಮನಸ್ಸು ಮಾಡುವುದಿಲ್ಲ. ನಾವು ಅವರಿಗೆ ಯಾವುದು ಬೆಳೆ ಲಾಭದಾಯಕವೋ ಅದನ್ನೇ ಹೋಗ್ತಾರೆ. ಅಲ್ಲ ಈಗ ಅಡಿಕೆ ಬೆಳೆ ಲಾಭದಾಯಕ ಅಂತ ಗೊತ್ತುಂಟು, ಅದಕ್ಕೆ ಹೋಗ್ತಾ ಇದ್ದಾರೆ. ಏನು ಕೇಳಿದರೆ ನೀವು ಹೇಳ್ದಂಗೆ ಲಾಭದಾಯಕ ಬೆಳೆ ಹೋಗಿ, ಆದರೆ ಯಾವಾಗ ಭತ್ತ ಕೃಷಿ ಇಳಿಮುಖ ಆಗ್ತದೆ ನಮಗೆ ವಾಟರ್ ಸ್ಕ್ಯಾರ್ಸಿಟಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಉಂಟು. ಅದು ಗದ್ದೆಯ ಕ್ರಮವೇ ನೀರು ನಿಲ್ಲಿಸ್ಕೇನಾದರೂ ಆ ರೇಜು ಅವರು ಅದಕ್ಕೊಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ರು. ಅವರು ಇಲ್ಲಿಂದ ವರ್ಗಾವಣೆ ಸರ್, ಅದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದು ಅಡಿಲು ಭೂಮಿಯನ್ನ ಕೃಷಿ ಮಾಡುವಂತದ್ದು ಒಂದು ಕಾನ್ಸೆಪ್ಟ್ ಅಂದ್ರೆ ಅದು ಬಹಳ ವರ್ಕ್ ಆಯ್ತು ಕೂಡ. ಅಡಿಲು ಭೂಮಿ ಅಂತ ಒಂದು ವರ್ಷ ಮಾಡಿದ್ದಾರೆ ಅವರು, ಇದು ಎರಡನೇ ವರ್ಷ ಕಂಟಿನ್ಯೂಸ್ ಆಗ್ಲಿಲ್ಲ. ಪೂರ ಆಗುದಿಲ್ಲ, ಅದು ಕಂಟಿನ್ಯೂ ಆಗ್ಬೇಕಲ್ಲ. ಈಗ ಅವ್ರು ಪ್ರಚಾರಕ್ಕೆ ಮಾಡಿದ್ದಲ್ಲ, ಅವರು ಒಳ್ಳೆ ಇಂಟೆನ್ಷನ್ ನಲ್ಲೇ ಮಾಡಿದ್ದು. ಒಂದು ವರ್ಷ ನಾವು ಮಾಡಿದ್ರೆ ಅಲ್ಲ ಅವರ ಉದ್ದೇಶ ಒಳ್ಳೇದಿತ್ತು. ಅಂದ್ರೆ ಈ ವರ್ಷ ನಾವು ಇದರಿಂದ ಮಾಡಿದ್ರೆ ಮುಂದೆ ಅದೇ ಬೆಳೆ ರೈತರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳುವ ಉದ್ದೇಶದಲ್ಲಿ ಮಾಡಿದ್ದಾರೆ. ಕಂಟಿನ್ಯೂ ಆಗ್ಲಿಲ್ಲ ಅಂತ ಹೇಳು. ಆ ವರ್ಷ ಗ್ರಾಮದಲ್ಲಿ ಕಳೆದ 10 ವರ್ಷದಿಂದ 28 ಜನರಿಗೆ 5 ಸೆಂಟ್ಸ್ ಅಂತಾನೆ ಮನೆ ಕಟ್ಟಿಕೊಳ್ಳಕ್ಕೆ ಸೈಟ್ ಆಗಿ ಅವರಿಗೆ ಜಾಗ ಮಂಜೂರು ಪಡೆಕೊಟ್ಟಿದ್ದಾರೆ. ಟೋಟಲ್ 28 ಕೊಟ್ಟಿದ್ದಾರೆ. ಆ ಅಕ್ರಮ ಸಕ್ರಮದಲ್ಲಿ ಅವರಿಗೆ ಜಾಗವನ್ನು ಸೈಟ್ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅಧಿಕಾರಿಗಳು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಮಾಡಿಕೊಟ್ಟಿದ್ದಾರೆ. ಆ ಜಾಗವನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದೆ. ಈಗ ಏನು 28 ಜನರಿಗೆ ಅಕ್ರಮ ಸಕ್ರಮದ ಹೌಸಿಂಗ್ ಸೈಟ್ ಮಂಜೂರಾಗಿದ್ದು, ಅದ್ರ ಕೂಡ ಅದೇ ಜಾಗವನ್ನು ದೊಡ್ಡ ಹಿಡುವಳಿದಾರರಿಗೆ 1.5 ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕಳೆದ 5 ವರ್ಷದಿಂದ 28 ಜನರಿಗೆ ಇನ್ನೂ ಸಹಿತ ಮನೆ ಕಟ್ಕೊಳ್ಳಿಕ್ಕೆ ಆಗಲಿಲ್ಲ. ವ್ಯವಸ್ಥೆ ಬಗ್ಗೆ ಕೂತ್ಕೊಂಡಿದ್ದಾರೆ ಕೂಲಿ ಕೆಲಸಗಾರರು. ಅವರು ಗೊತ್ತಿಲ್ಲ ನನಗೆ, ಆ ವಿಷಯ ಮಾಹಿತಿ ಇಲ್ಲ. ಇನ್ನು ಬೈಂದೂರು ತಹಸೀಲ್ದಾರಲ್ಲಿ ಗೊತ್ತಿದೆ, ಅದ ಬ್ರಹ್ಮಾವರ ತಹಸೀಲ್ದಾರಿ ಅದ್ರ ಬಗ್ಗೆ ಸಂಪೂರ್ಣ ಗೊತ್ತಿದೆ. ಮಾಹಿತಿ ತಗೊಂಡು ಮಾಡ್ತೇನೆ. ಯಾರಿಗೆ ಅವ್ರು ಮನೆ ಕಟ್ಕೊಂಡು ಇದ್ದಿದ್ದಾರಲ್ಲ, ಈಗ ಮನೆ ಕಟ್ಟಿಕೊಂಡಿದ್ದಾರೆ. ಮನೆ ಕಟ್ಟಲಿಕ್ಕೆ ಬಿಡಲಿಲ್ಲ. ಮನೆ ಕಟ್ಟಲಿಕ್ಕೆ ಹೋದಾಗ ಇವರು ಅಕ್ರಮ ಸಕ್ರಮ ಮಂಜೂರಾಗಿದೆ ಅಂತ ಅಬ್ಜೆಕ್ಷನ್ ಮಾಡಿದ್ರು. ನೋಡುವ, ನಾನು ತಹಸೀಲ್ದಾರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ಆಗ್ತದೆ ನೋಡ್ತೇನೆ. ಅವರಷ್ಟಕ್ಕೆ ಮೀಟಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ಅವರು ನಮ್ಮ ಮೊನ್ನೆ ಮೀಟಿಂಗ್ ಆಗಿದೆ.